ಇಲ್ಲಿ ಸಿನಿಮಾಗಳನ್ನು ಗಮನಿಸ್ತಾ ಹೋದ್ರೆ ನಿಮ್ಮ ಸಿನಿಮಾಗಳು ಎಲ್ಲೋ ಒಂದು ಸಣ್ಣ ಕ್ರೌರ್ಯ, ಹಿಂಸೆ ಅದೆಲ್ಲ ಇರುತ್ತೆ. ಸೊ ಇಲ್ಲಿ ಏನಾದರೂ ಎದೆ ಭಾರ ಅನಿಸೋ ಅಂಶಗಳೇನಾದರೂ ಇದೆಯಾ? ಹೊರಗೆ ಬಂದ ತಕ್ಷಣ ಪ್ರೇಕ್ಷಕ ಇದು ಬೇಕಿತ್ತು, ಇದು ಟ್ರಿಗರ್ ಅನಿಸ್ಬೇಕು ಆ ಮನುಷ್ಯನಿಗೆ, ಅದು ಏನಾದರೂ ಇದೆಯಾ? ಗೊತ್ತಿಲ್ಲ ಅಂದರೆ ಅವ್ರಿಗೆ ಯಾವ ಭಾಗದಲ್ಲಿ ಏನೇನಾಗುತ್ತೆ ಅನ್ನೋದಕ್ಕೆ ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಅಂದರೆ ನಾವು ಒಂದು ಸ್ಥಿತಿಯಲ್ಲಿ ಸ್ಕ್ರಿಪ್ಟ್ನ ವರ್ಕ್ ಮಾಡ್ತೀವಿ, ಅವ್ರು ಇನ್ಯಾವುದೋ ಭಾಗಗಳಲ್ಲಿ ಅವರು ಅದನ್ನು ಫೀಲ್ ಮಾಡ್ತಾರೆ, ಅದು ಗೊತ್ತಾಗಲ್ಲ. ಓಕೆ ಸರ್, ಈಗ ಈ ಸಿನಿಮಾದಲ್ಲಿ ಅಭಿಷೇಕ್ ಅಂಬರೀಷ್ ಸಾಕಷ್ಟು ಜರ್ನಿ ಮಾಡಿದರು. ನೀವು ಕಂಡಂತೆ ಅಂಬರೀಷ್ ಅವರ ತುಂಬ ಪದೇ ಪದೇ ಕಾಡುವಂಥ ಒಂದಿಷ್ಟು ಮಾತುಗಳು ಇರ್ತವೆ, ಅದನ್ನು ರಿಪೀಟ್ ಆಗಿದ್ದು ಎಲ್ಲರೂ ಉಂಟ? ಅಂದರೆ ಅಭಿಷೇಕ್ ಮೂಲಕ ಅಭಿಷೇಕು ಅಂದರೆ ಸೆಟ್ಟಲ್ಲಿ ಕೂತಿರೋ ಕೆಲವು ಆ ಸೈಲೆನ್ಸು ನನಗೆ ನೆನಪಾಗುತ್ತೆ. ಅಂದರೆ ದೊಡ್ಡ ಮನೆ ಹುಡುಗಲ್ಲಿ ಅಂಬರೀಷ್ ಅವರು ಬಂದಾಗ, ಅಂಬರೀಷ್ ಅವ್ರು ಬಂದಾಗ ಅಂಬರೀಷ್ ಅಂದರೆ ಅವ್ರು ಇದ್ದೋ ಜಾಗದಲ್ಲಿ ಜನ ಇರ್ತಾರೆ. ಓಕೆ, ಅದು ಅವ್ರು ಯಾವಾಗ ನಾನು ಒಂಟಿಯಾಗಿ ನೋಡೇ ಇಲ್ಲ ನಾನು ಅಂಬರೀಷ್ ಅವ್ರನ್ನ. ಅಂದರೆ ಒಂದು ಗುಂಪು ಯಾವಾಗೂ ಇರುತ್ತಲ್ಲ, ಅದು ನನಗೆ ಅಭಿ ಇದ್ದಾಗ ಅಭಿ ಬಂದ ಅಂದರೆ ಆ ಜಾಗಕ್ಕೆ ಒಂದಷ್ಟು ಜನ ಬರ್ತಾರೆ ಅನ್ನೋದು ಇದೆಯಲ್ಲ, ಅದು ಹಂಗೆ ಇದೆ. ಅದು ಅದು ಟ್ರೇಡ್ ಮಾರ್ಕ್, ಅದೊಂದು ಪಕ್ಕ. ಆ್ಯಂಡ್ ಮನುಷ್ಯರನ್ನ ಮಾತಾಡಿಸೋ ರೀತಿಯಲ್ಲಿ ನನಗೆ ತುಂಬ ನೆನಪಾಗ್ತಾರೆ. ಅಂದರೆ ಅಂಬರೀಷನ ಯಾರನ್ನ ಹಿಂಗೆ ಮಾತಾಡಿಸ್ತಿದ್ರು ಅದು ಅಭಿಲ್ಲೂ ಆ ಗುಣ ಇದೆ. ನಿಮ್ಮ ಸಿನಿಮಾಗಳಲ್ಲಿ ಡಾರ್ಕ್ ಶೇಡ್ ಜಾಸ್ತಿ ಇರ್ತದೆ, ಸೊ ಬ್ಯಾಡ್ ಮ್ಯಾನರ್ಸಲ್ಲೂ ಕೂಡ ಅದನ್ನು ನಿರೀಕ್ಷೆ ಮಾಡಬಹುದಾ? ಹೇಗೆ? ಡೆಫಿನೆಟ್ಟಾಗಿ ನನಗೆ ಅಂದರೆ ಇವಾಗ 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 ನಂದು ಏನೋ ಒಂದು ಸ್ಟೈಲು ಅಂತ ಜನ ಹೇಳಿರೋದ್ರಿಂದ ಅದು ನನಗೂ ಗೊತ್ತಾಗ್ತಿರೋದು. ಆ ಕಾರಣಕ್ಕೆ ಇವಾಗ ಇದು ವೆರಿ ಸಿಂಪಲ್, ಅದು ಏನಂದರೆ ಇಡ್ಲಿ ರೌಂಡಾಗಿ ತಿಂತಾ ಇದ್ದೀವಲ್ಲ, ಅದನ್ನೇನಾದರೂ ಸ್ಟಾರ್ ಮೋಲ್ಡ್ ಹಾಕ್ಬಿಟ್ರೆ ನಿಮಗೆ ಚಟ್ನಿ ಹಾಕ್ಬಿಟ್ರೆ ನೀವು ತಿನ್ನಲ್ಲ, ನಿಮ್ಗೆ ತಿರ್ಗಾ ರೌಂಡಾಗೇ ಬೇಕದು. ಹೌದು, ಅಂದರೆ ಇಲ್ಲಿ ನನ್ನನ್ನು ಯಾವುದೋ ಒಂದು ಕಾರಣಕ್ಕೆ ಒಪ್ಕೊಂಡಿದಾರಲ್ಲ, ಆ ಒಪ್ಕೊಂಡಿರೋದನ್ನ ನಾನು ಬಿಡೋಕ್ಕಾಗಲ್ಲ. ನಾನು ಅದ್ರ ಮೂಲಕನೇ ನಮಸ್ಕಾರ ಮಾಡ್ಕೊಂಡು ತಿರ್ಗಾ ಒಂದು ಮಾಡ್ತೀನಿ. ಒಂದು ಸಲ ಸರಿಯಾಗಿ ಬೈತಾರೆ, ಇದೇನು ನೀನು ಹಿಂಗೆ ಉಚ್ಚಾಟ ಆಡ್ತಿದ್ಯಾ ಅಂತ. ಅದು ನನಗೆ ತುಂಬ ನೇರವಾಗಿ ಗೊತ್ತಾಗುತ್ತೆ. ಅದು ನನಗೆ ಹೆಂಗೆ ಜನರ ಜೊತೆ ಸಂಪರ್ಕ ಇದೆ ಅಂದರೆ, ಮೊನ್ನೆ ಒಂದು ಕಡೆ ಎಳ್ನೀರು ಕುಡಿತಾ ಇದ್ದೆ, ಇಬ್ಬರು ಬೈಕಲ್ಲಿ, ಅಂದರೆ ಅವ್ರು ಎಷ್ಟು ಪ್ರೀತಿ ಇದೆ ಅವ್ರ ಬಗ್ಗೆ ನನಗೆ ಅಂದರೆ, ಹಿಂಗೆ ಕುಡಿತಿದ್ರೆ ಪಿಕ್ಚರ್ ಚೆನ್ನಾಗಿದೆ ತಾನೇ ಅಂದರು ಅವರು. ಅಂದರೆ ನನ್ನ ಸೂರ್ಯ ಅಂತಲೂ ಕರೆಯೋದು ಅವೆಲ್ಲ ಬಿಟ್ಟು ಒಂದೇ ಲೈನು, ಸಿನಿಮಾ ಸರಿ ಇದೆ ತಾನೇ, 24 ಬರ್ತಿದೆ, ಸಿನಿಮಾ ಚೆನ್ನಾಗಿದೆ ತಾನೇ ಅಂತ ಕೇಳಿದ್ರೆ, ನಾನಷ್ಟೇ ನನಗೆ ಹಂಗೆ ಕೇಳೋರು ಬೇಕು, ನಾನಷ್ಟೇ ನನಗೆ ಏನಾಗಿತ್ತು ಸಂತೋಷ ಅದನ್ನ ಹೇಳಿದೆ, ಇಲ್ಲ ಸಿನಿಮಾ ತುಂಬ ಚೆನ್ನಾಗಿದೆ ಈ ಸಲ ಅಂತ. ಅದು ಏನಂತಾರೆ, ಆ ಒಂದು ಕನೆಕ್ಷನ್ ಇದೆ ನನಗೂ ಅವ್ರಿಗೂ. ಓಕೆ, ಅವರು ನನ್ನ ತಪ್ಪು ಮಾಡಿದ್ನ ಮಕ್ಕ ಮಕ್ಕ ಕೂಗಿದು ಹೇಳಿದ್ದಾರೆ, ಎಲ್ಲೆಲ್ಲೋ ಕ್ರಾಸ್ ರೋಡ್ಗಳಲ್ಲಿ ಸಿಕ್ಬಿಟ್ಟೆಲ್ಲ ಹೇಳಿದ್ದಾರೆ, ಇದ್ಯಾಕೋ ಸರೋಗ್ಲಿಲ್ಲ ಅನ್ನೋದನ್ನ. ನಾನು ಅದನ್ನು ತುಂಬ ಕನೆಕ್ಟಿವ್ ಆಗಿದ್ದೀನಿ, ಅಂದರೆ ಅವ್ರ ಜೊತೆಗಿದ್ದೀನಿ. ಬ್ಯಾಡ್ ಮ್ಯಾನ್ಸ್ ಸಿನಿಮಾ ನಂತರದ ಬಗ್ಗೆ ಮಾತಾಡೋದಾದರೆ, ಒಂದಿಷ್ಟು ಸಿನಿಮಾಗಳ ಕಥೆಗಳೆಲ್ಲ ನಡೀತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ ಜಯಣ್ಣವ್ರದ್ದು ಮಾಡಬೇಕು. ಈಗ ಬ್ಯಾಡ್ ಮ್ಯಾನರ್ಸ್ ನಂತರ ಜಯಣ್ಣವ್ರದ್ದು ಒಂದು ಲೈನಪ್ ಆಗಿದೆ, ಅದು ಒಂದು ತುಂಬ ವಿಷಯಗಳಿದೆ, ಮಾಡಬೇಕಾಗಿರೋದು ತುಂಬ ವಿಷಯಗಳಿದೆ. ಅದು ಎಲ್ಲದಕ್ಕೂ ಕಾಲ ಕೂಡ ಬರಬೇಕು, ಅಂದರೆ ಒಂದಷ್ಟು ಕಮಿಟ್ಮೆಂಟ್ಗಳು ಮುಗಿಬೇಕು. ಅಂದರೆ ಲಿಸ್ಟು ಸುಮ್ಮನೆ ಹೇಳ್ಬಿಟ್ರೆ ಅದರಲ್ಲಿ ಏನು ಹೇಗೆ ಹೇಳೋದದು?